ಕಡೆ ಕೊಡಗು ಕಂಡು ಕೇಳರಿಯದಂತಹ ಪ್ರವಾಹಕ್ಕೆ ತುತ್ತಾಗಿದ್ದು ಪರಿಹಾರ ಕಾರ್ಯಕ್ಕೆ ಕೋಟಿ ಕೋಟಿ ರೂಪಾಯಿ ಬೇಕಾಗಿದೆ. ಆದರೆ ನೆರೆ ಸಂತ್ರಸ್ತರ ಕಣ್ಣೀರು ಒರೆಸಬೇಕಾದಂತಹ ಸರ್ಕಾರದ ಸಂಕಷ್ಟದ ಹೊತ್ತಲ್ಲೇ ಅಮೆರಿಕಾದಲ್ಲಿ ನಡೆಯುವಂತಹ ಅಕ್ಕ ಸಮ್ಮೇಳನಕ್ಕೆ 75 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತಾ ಇದೆ. ಅಕ್ಕ ಸಮ್ಮೇಳನಕ್ಕಾಗಿ ಈಗಾಗಲೇ ಅಧಿಕಾರಿಗಳ ದಂಡು ಅಮೆರಿಕಕ್ಕೆ ತೆರಳಿದೆಯಂತೆ. ಇದೇ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 3ರವರೆಗೆ ಅಕ್ಕ ಸಮ್ಮೇಳನ ನಡೀತಾ ಇದೆ. ಸೊ ಹಾಗಾಗಿ ಒಂದು ಕಡೆ ನಮ್ಮ ಕರ್ನಾಟಕ ನಲುಗಿ ಹೋಗ್ತಾ ಇದೆ, ಕೊಡಗಿನ ಜನರು ನಿರಾಶ್ರಿತರಾಗಿದ್ದಾರೆ, ಅವರ ಒಂದು ಅಳಲನ್ನ ಕೇಳುವಂತಹ ಸಂದರ್ಭ ಅಂತ ಮನಸ್ಸು ಅವ್ರಿಗೆ ಮನಸ್ಥಿತಿ ಇಲ್ಲ. ಯಾಕಂದ್ರೆ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಕಾಣ್ತಾರೆ. ಎಸ್, ಒಂದು ಕಡೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂತಹ ಸಿಚುಯೇಷನ್ ಇದು. ಯಾಕಂದ್ರೆ ಈಗಾಗಲೇ ನೆರೆ ಸಂತ್ರಸ್ತರು ಒಂದ್ ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು, ಒಂದಡಿ ಜಾಗ ಸಿಕ್ಕಿದ್ರೆ ಸಾಕು, ನಾವಲ್ಲೇ ಏನಾದ್ರೂ ಮಾಡ್ಕೊಳ್ತೀವಿ ಅಂತ ಕಾಯ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ನೆರವಿಗೆ ನಿಲ್ಲದೆ ಅಕ್ಕ ಸಮ್ಮೇಳನಕ್ಕೆ ಹೊರಟಿದ್ದಾರೆ. ಅಕ್ಕ ಸಮ್ಮೇಳನಕ್ಕೆ ಮಾಡಬೇಕು, ನಮ್ಮ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಎತ್ತಿ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಅದು ಸರಿಯಲ್ಲ ಅನ್ನೋದು ಈಗ ಸದ್ಯದ ಜನರಿನ ಒಂದು ಅಳಲು ಅಂತ ಹೇಳ್ಬೋದು. ಯಾಕೆಂದ್ರೆ ಕೊಡಗಿನ ಜನ ಒಂದ್ ಕಡೆ ನಿರಾಶ್ರಿತರಾಗಿದ್ದಾರೆ, ನಮ್ಗೇನಾದ್ರೂ ಸೂರ್ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ, ನಮ್ಮ ಜನಜೀವನ ಸಹಜ ಸ್ಥಿತಿಗೆ ಬಂದ್ರೆ ಸಾಕಪ್ಪ ಜೀವ ಉಳಿತಲ್ಲ ಅಂತ ಇದ್ದಾರೆ. ಇಂಥ ಸಂದರ್ಭದಲ್ಲಿ 75 ಲಕ್ಷ ಅಕ್ಕ ಸಮ್ಮೇಳನಕ್ಕೆ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಸದ್ಯದ ಪ್ರಶ್ನೆ.